ಚಿಂತಾಮಣಿ ನಗರದಲ್ಲಿ ಈಗಾಗಲೇ COVID-19 ಬಗ್ಗೆ ರೌಂಡ್ಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಅನಗತ್ಯವಾಗಿ ಯಾವುದಾದ್ರು ಅಂಗಡಿಗಳು ತೆಗೆದ್ರೆ ಮುಲಾಜಿಲ್ಲದೆ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ, ಅದ್ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಜೊತೆಗೆ ಈಗಾಗಲೇ ನಗರದಲ್ಲಿ COVID-19 ಬಗ್ಗೆ ಕೆಲವ್ರಿಗೆ ಅರಿವಿದೆ, ಆದರೂ ಬೇಕು ಅಂತಲೇ ಕೆಲವರು ತಿರುಗಾಡ್ತಿದ್ದಾರೆ. ಅದರಲ್ಲಿ ಮುಲಾಜಿಲ್ಲದೆ ಅವ್ರಿಗೆ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಬೇಕು ತೊಗೊತಾ ಇದ್ದೀವಿ. ಮಾರ್ಕೆಟು ಈಗ ಪ್ರತಿದಿನ ಬೆಳಗ್ಗೆ ನಾನು 5-5:30 ಒಳಗೆ ಬರ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಜನಸಂದಣಿ ಹೆಚ್ಚು ಅಂತ ಹೇಳ್ಬಿಟ್ಟು ಅದನ್ನು ಯಾವುದೇ ರೀತಿಯ ಜನಸಂದಣಿ ಸೇರಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಪೊಲೀಸ್ ಇಲಾಖೆಯಿಂದ ಅನೇಕ ಕ್ರಮಗಳನ್ನು ಜರುಗಿಸಿದ್ದೀವಿ. ಮತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಿ ಇಲ್ಲಿ ಪ್ರತಿದಿನವೂ ಆ ಥರ ಜನಸಂದಣಿ ಆಗದಂಗೆ ನಾವು ನೋಡ್ಕೊತಾ ಇದ್ದೀವಿ. ಸರ್, 2-wheeler ಜಾಸ್ತಿ ಓಡಾಡ್ತದೆ, ಅದಕ್ಕೆ ಕ್ರಮ ತೊಗೊಂತೀರಾ? ಅಲ್ಲ, 2-wheeler ಓಡಾಡ್ತಿದ್ದ ಅಂದರೆ ಓಡಾಡಲಿಕ್ಕೆ ಈಗ ಎಸೆನ್ಷಿಯಲ್ ಸರ್ವಿಸಸ್ಸು ಓಪನ್ ಇರೋದ್ರಿಂದ ಸಾಮಾನ್ಯವಾಗಿ ಅವರು ಬೇರೆ ಕಡೆಯಿಂದ ಬಂದು ಇಲ್ಲಿ ಅಂಗಡಿಗಳಿಗೋ ತರಕಾರಿನೋ ಅಥವಾ ಬೇರೆ ಬೇರೆ ಅಗತ್ಯ ವಸ್ತುಗಳು ಬರ್ತಾ ಇರೋದ್ರಿಂದ ನಾವು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಅನಗತ್ಯವಾಗಿ ಸುತ್ತಾಡೋದನ್ನ ಖಂಡಿತ ಅದ ಮೇಲೆ ನಾವು ಸೀಸ್ ಮಾಡ್ತಾ ಇದ್ದೀವಿ. ಇಲ್ಲ, 11 ಗಂಟೆ ಮೇಲೆ ಜಾಸ್ತಿ ಓಡಾಡುತ್ತೆ. ಇಲ್ಲ, 11 ಗಂಟೆ ಮೇಲೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿದ್ದೀವಿ. ಮುಲಾಜಿಲ್ದೆ ಆ ಥರ ಓಡಾಡೋದು ಕಂಡು ಬಂದರೆ ಸೀಸ್ ಮಾಡ್ತೀವಿ.